ನೋಡಿ ಮಿತ್ರರೇ, ಇಲ್ಲೊಬ್ಬ ಪಿಡಿಯೋನ ದರ್ಬಾರ್. ಆತನಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಊರಿನ ಚರಂಡಿ ಸ್ವಚ್ಛತೆ ಬಗ್ಗೆ ಕೇಳಲು ಹೋದರೆ ಆತನ ಜೊತೆ ಪತ್ರಕರ್ತರ 7 ದಿನ ಕೆಲಸ ಮಾಡಬೇಕಂತೆ. ಆತನಿಗೆ ಎಸ್ಸಿ ಕಾಲನಿಯ ಚರಂಡಿ ಸ್ವಚ್ಛತೆ ಬಗ್ಗೆ ಕೇಳಲು ಹೋದಾಗ ಆತನಿಗೆ ಎಸ್ಸಿ ಅಂತ ಹೇಳಲು ನಾಚಿಕೆ ಆಗುತ್ತಂತೆ. ಇತರು ಪತ್ರಕರ್ತರಿಗೆ ಹೀಗೆ ಮಾತನಾಡಿದ್ರೆ ಇನ್ನು ಜನಸಾಮಾನ್ಯರಿಗೆ ಯಾವ ರೀತಿ ಮಾತನಾಡಬಹುದು? ನೀವೇ ಯೋಚನೆ ಮಾಡಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಸಿದ್ದಾಪುರವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಿದ್ದಾಪುರವಾಡಿ ಎಂಬ ಗ್ರಾಮದಲ್ಲಿ ಸ್ವಚ್ಛತೆಯ ಬಗ್ಗೆ ಅಲ್ಲಿನ ಪಿಡಿಒ ಅಧಿಕಾರಿಯನ್ನು ಕೇಳಲು ಹೋದಾಗ ಅವರು ಗ್ರಾಮಸ್ಥರು ಮತ್ತು ಪತ್ರಕರ್ತರ ಮೇಲೆ ನಿಯೋಜಿಸಿದ್ದಾರೆ. 6 ತಿಂಗಳು ಆಗಿತ್ತಲ್ಲ, 6 ತಿಂಗಳು ಆಗಿದ್ದು ನೀವು ಇವತ್ತು ಯಾಕೆ ಬಂದಿಲ್ಲ ಆಗಿದೆ ನನಗೆ? ಇವಾಗಿದ್ದ 6 ತಿಂಗಳಿಂದ ಯಾಕೆ ಹೇಳಿಲ್ಲ? ಕಾಲ್ ಮಾಡಿದ್ದು ಸರ್, ಮತ್ತೆ ಒಂದು ನಾಳೆ ಏನು ಪಿಡಿಒ ವಿನೋದ್ ಅಸೂದೆ ಅವರು ಪತ್ರಕರ್ತರಿಗೆ ನೀವೇ ನಮ್ಮ ಜೊತೆ ಬಂದು 2 ದಿನ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಪತ್ರಕರ್ತರೇ ಕೆಲಸ ಮಾಡಬೇಕಿದ್ದರೆ ಮತ್ತೆ ನಿಮ್ಮಂತ ಅಧಿಕಾರಿಗಳ ಅವಶ್ಯಕತೆ ಏನಿದೆ? ಆ ಗ್ರಾಮದ ಒಬ್ಬ ಅಧಿಕಾರಿಯಾಗಿ ಅಲ್ಲಿನ ಸ್ವಚ್ಛತೆ ಮತ್ತು ಎಲ್ಲ ಸೌಕರ್ಯಗಳ ಬಗ್ಗೆ ಗಮನವಿಡುವುದು ನಿಮ್ಮ ಕರ್ತವ್ಯ, ಅದು ನಿಮಗೆ ಅರಿವಿರಲಿ. ಒಬ್ಬ ಅಧಿಕಾರಿಯಾಗಿ ನೀವು ನಿಮ್ಮ ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿಕೊಂಡು ಹೋದರೆ ಯಾರೂ ನಿಮ್ಮನ್ನು ಪ್ರಶ್ನಿಸುವುದಿಲ್ಲ. ಅಲ್ಲಿ ಕಚ್ಚರ ತೆಗಿಬೇಕಲ್ಲ ಸರ್? ಕಚ್ಚರ ತೆಗಿಬಿಡ್ರಿ. ಆದ್ರೆ ಈಗ ತೆಗೆದು 8 ದಿವಸಲೆ ತೆಗಿತೀರಿ ಅದನ್ನ? ಗಟ್ಟರ ಕ್ಲೀನ್ ಆದ್ಮೇಲೆ ರೀ. ನಾ ಹೇಳಂಗಿಲ್ಲ, ಅದನ್ನ ತೆಗಿತೀನಿ ಅಷ್ಟೇ. ಅದನ್ನ ಹೇಳಕ್ ಬರಂಗಿಲ್ಲ, 2 ದಿನದ ತೆಗಿತೇನೆ. ಯಾಕೆ ನೀವು ಅದನ್ನ ಕೇಳಬಾರ್ದು. ನಮ್ಮ 2 ದಿನದ ಮಾಡ್ತೀರಿ ಅಂದ್ ನಮ್ಮ ಕೈ ಆಗತ್ತಿ. ಕೂಲಿ ತಿಂಗಳ ಆಯ್ತು ಅದ? ತೆಗ್ದಿಲ್ರಿ. ತೆಗ್ದಿಲ್ರಿ. ಹೌದಲ್ರಿ, ಹಂಗೇನ್ರ ಆಯ್ತು? ಒಂದು 3-4 ತಿಂಗಳ ತೆಗ್ದಿಲ್ಲ ಆಗಿತ್ತು ಅಂದ್ರೆ ತೆಗ್ಸ್ಕೊಂಡ್ರಲ್ಲ. ಹ್ಞೂ, ನೋಡ್ತೇನೆ ನೋಡ್ರಿ ಸರ. 3-4 ತಿಂಗಳ ತೆಗ್ದೇ ತೆಗಿತು ಅಂದ್ರೆ ಭೀ ತೆಗ್ಸ್ಕೊಂಡು. ಅಲ್ಲಿ ಒಂದಿನ ಬರ್ತೈತಿ ಮಿಷಿನ್, ಅದು ಒಮ್ಮೆ ಎಲ್ಲ ಕೈ ಇಡಕ್ ಆಗೋದು ಎಲ್ಲರಿಗೆ. ಅದಕ್ಕೆ ಚಲತಿ ಇವಾಗಿದ್ದ 6 ತಿಂಗಳಿಂದ ಯಾಕೆ ಹೇಳಿಲ್ಲ? ಕಾಲ್ ಮಾಡಿ, ಕಾಲ್ ರಿಸೀವ್ ಮಾಡಿರ್ ಸರ್. ನೀವು ಯಾರ ಕಾಲ್ನಾಗ ಇವೆಲ್ಲ ಹೇಳೋಂಗಿರಂಗಿಲ್ಲ. ನೀವು ಲೆಟರ್ ಕೊಡ್ರಿ, ಕೆಲಸ ಆಗಲಿಲ್ಲ ಅವಾಗ ಕೇಳಿ. ಅಲ್ಲಿನ ಎಸ್ಸಿ ಕಾಲೋನಿಯಲ್ಲಿ ಸುಮಾರು 3-4 ತಿಂಗಳಿಂದ ಚರಂಡಿಯ ಸ್ವಚ್ಛತೆ ಮಾಡಿಸಿಲ್ಲ ಮತ್ತು ಜನರು ಉಪಯೋಗಿಸಲು ಶೌಚಾಲಯಗಳು ಸರಿಯಿಲ್ಲ. ಅದರ ಸುತ್ತಮುತ್ತಲು ಗಿಡಗಂಟಿಗಳು ಬೆಳೆದಿವೆ ಎಂದು ಅಲ್ಲಿನ ಗ್ರಾಮಸ್ಥರು ಹೇಳಿಕೊಂಡಿದ್ದಾರೆ. ಪಿಡಿಒ ಅಧಿಕಾರಿಯವರ ಇನ್ನಾದರೂ ಇಂಥ ಉಡಾಫೆ ಮಾತುಗಳನ್ನು ಬಿಟ್ಟು ನಿಮ್ಮ ಕರ್ತವ್ಯಗಳನ್ನು ಅರಿತುಕೊಂಡು ಸಿದ್ದಾಪುರವಾಡಿ ಗ್ರಾಮದ ಸ್ವಚ್ಛತೆಗೆ ಮೊದಲು ಆದ್ಯತೆ ಕೊಡಿ. ವರದಿ ಪೃಥ್ವಿ ನ್ಯೂಸ್, 24x7.